ಅಥಣಿ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಎಡವಟ್ಟು. ಅಥಣಿ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಬಿಪಿಎಲ್ ಪಡಿತರ ಕುಟುಂಬಗಳಿಗೆ 3 ತಿಂಗಳ ಲೈಟ್ ಬಿಲ್ ಮನ್ನಾ ಮಾಡುವುದಾಗಿ ಪತ್ರವನ್ನು ಹೊರಡಿಸಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಒಂದೆಡೆ ಲಾಕ್ಡೌನ್ನಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ 3 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇಲಾಖೆಯ ಪತ್ರವೊಂದನ್ನು ಹರಿಬಿಟ್ಟು ಅಥಣಿ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಪತ್ರದಲ್ಲಿ ಏನಿದೆ? ಲಾಕ್ಡೌನ್ನಿಂದ ಸಂಕಷ್ಟಕ್ಕೀಡಾದ ಬಡ ಹಾಗೂ ಮಧ್ಯಮ ವರ್ಗದ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ 3 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡುವುದಾಗಿ ಅಥಣಿ ಹೆಸ್ಕಾಂ ಇಲಾಖೆ ಅಧಿಕಾರಿಯೊಬ್ಬರು ಪತ್ರದಲ್ಲಿ ಉಲ್ಲೇಖಿಸಿ ತಮ್ಮ ಶಾಖಾಧಿಕಾರಿಗಳಿಗೆ ಕಳುಹಿಸಿದ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಕಾಡ್ಗಿಚ್ಚಿನಂತೆ ಹರಿದಾಡಿದ್ದೇ ತಡ ಅಥಣಿ ಜನತೆ ಬಿಪಿಎಲ್ ಕಾರ್ಡ್ ಹಿಡಿದು ಹೆಸ್ಕಾಂ ಕಚೇರಿಗೆ ದೌಡಾಯಿಸಿದ್ದಾರೆ. 3 ತಿಂಗಳ ಬಿಲ್ ಮನ್ನಾ ಆಗುವ ಸಂತಸದಲ್ಲಿದ್ದ ಜನತೆಗೆ ಹೆಸ್ಕಾಂ ಅಧಿಕಾರಿಗಳು ನಿರಾಸೆ ಮೂಡಿಸಿದ್ದು, ಯಾವ ಬಿಲ್ ಮನ್ನಾ ಮಾಡುವುದಿಲ್ಲ, ಕೇವಲ ಆಧಾರ್ ಕಾರ್ಡ್ ಮತ್ತು ಬಿಪಿಎಲ್ ಕಾರ್ಡ್ ಮಾಹಿತಿ ಪಡೆಯಲಾಗುತ್ತಿದೆ ಎನ್ನುತ್ತಿರುವ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ನೋಡುವುದಾದರೆ ಸರ್ಕಾರದ ಯಾವ ಆದೇಶ ಇಲ್ಲದೆ ಬಡ ಹಾಗೂ ಮಧ್ಯಮ ವರ್ಗದವರ 3 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡುವುದಾಗಿ ಪತ್ರ ಹೊರಡಿಸಿದ ಹೆಸ್ಕಾಂ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಕುರಿತಾಗಿ ರೈತ ಮುಖಂಡ ರಾಜು ಜಂಬಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ವಿದ್ಯುತ್ ಕಂಪನಿಯವರು ಒಂದು ಆದೇಶನ ಹೊರಡಿಸಿದರು, ಬಿಪಿಎಲ್ ಕಾರ್ಡ್ದಾರರಿಗೆ 3 ತಿಂಗಳು ವಿದ್ಯುತ್ತನ್ನು ಮನ್ನಾ ಮಾಡ್ತೀನಂತ ಒಂದು ಸಾಮಾಜಿಕ ಅಂತರ್ಜಾಲದಲ್ಲಿ ಒಂದು ಆದೇಶನ ಹೊರಡಿಸಿದರು. ಅದಕ್ಕಾಗಿ ಇವತ್ತು ಒಂದು ತಕ್ಕ ಮಟ್ಟಿಗೆ ಒಂದು 3 ತಿಂಗಳ ವಿದ್ಯುತ್ ಬಿಲ್ಲನ್ನು ಪರಿಹಾರ ಸಿಗುತ್ತೆ ಅಂತೇಳಿ ಏನು ಬಡ ಜನ ಇವತ್ತು ಇಸ್ಕಾಂ ಕಚೇರಿಗೆ ಅಲೆದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಅಧಿಕಾರಿಗಳಿಗೂ ಕೇಳಿದರೆ ಯಾವುದೇ ರೀತಿಯ ಅಸಮಂಜಸವಾದವನ್ನು ಉತ್ತರ ಕೊಡ್ತಾ ಇದ್ದಾರೆ ಮತ್ತು ಹಾರಿಸಿ ಬಿಡುವಂಥ ಹರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಏನು ಕೊರೋನಾದಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾದ ಬಡ ಜನರು ಇವತ್ತು ಈ ಇಲಾಖೆಗೆ ಇಸ್ಕಾಂ ಇಲಾಖೆಗೆ ಬಂದು ಒಂದು ಅಲೆದಾಡುವಂಥ ಮತ್ತು ಒಂದು ಅಸಮಂಜಸವಾದ ಉತ್ತರವನ್ನು ಸಿಗ್ತಾ ಇದೆ ಅವರಿಗೆ. ಇದಕ್ಕೆ ಅಧಿಕಾರಿಗಳು ಜನರನ್ನು ದಿಕ್ಕು ತಪ್ಪಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಂದು ಆರೋಪವನ್ನು ಮಾಡ್ತಾ ಇದ್ದೇನೆ.